ಹಂಗೆ ಬ್ಲಿಂಕ್ ಆಗತ್ತೆ ಅದು ಬೋಧಕ ಬೋಧಕೇತರ ಸಂಬಳದಿಂದ ಬಂದಾಗ ಒಂಬತ್ತು ಪಾಠ ಮಾಡ್ತಕ್ಕಂತ ಶಿಕ್ಷಕರಿಗೆ ಸಂಬಳ ಜಾಸ್ತಿ ಕೊಡ್ತಾ ಇರಬಹುದು. ಆ ಮಕ್ಕಳ ಅವರ ಒಂದು ವಾರ್ಷಿಕ ಖರ್ಚು ವೆಚ್ಚಗಳನ್ನೆಲ್ಲ ಕೂಡ ಎಲ್ಕೆಜಿ ಮಕ್ಕಳಿಗೆ ಹಾಕ ಅಂತಲ್ಲ ಆಯಾ ತರಗತಿಯಲ್ಲಿ ನಿಗದಿಪಡಿಸಿರ್ತಕ್ಕಂಥ ಬೋಧಕ ಬೋಧಕೇತರ ಸಿಬ್ಬಂದಿಯನ್ನ ಯಾಕೆ ಬಟ್ ಒಟ್ಟಾರೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಬೋಧಕ ಬೋಧಕೇತರ ಸಿಬ್ಬಂದಿಯ ಒಟ್ಟು ವೇತನ ವಾರ್ಷಿಕ ವೇತನ 30% ಸಿಜಿ ಡಿವೈಡೆಡ್ ಬೈ ಓವರ್ ಆಲ್ ಮಕ್ಕಳಿಂದ ಬಂದಿರ್ತಕ್ಕಂಥ ಅನುದಾನಿತ ಶಾಲೆಗಳು ಇದ್ದಾರೆ ಅವರು ಬರೀ ಖಾಸಗಿ ಶಾಲೆನ ಲೆಕ್ಕದಾರ ಸರ್ಕಾರಿ ಶಾಲೆನ ಲೆಕ್ಕದಾರ ಯಾವ ಕಂದಾಯ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆ ಇದ್ದರೆ ಆ ಒಂದು ಶಾಲೆ ಅವರಲ್ಲಿರ್ತಕ್ಕಂಥ ಮಕ್ಕಳು ಆರ್ಟಿಐಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಿಲಿಟಿ ಮಾಡೋದೇ ಇಲ್ಲ. ಆರ್ಟಿಐ ಆ ಕಂದಾಯ ಗ್ರಾಮ ಆಗಿತ್ತು ಅಲ್ಲಿ ಸರ್ಕಾರಿ ಶಾಲೆ ಜೊತೆಗೆ ಕಂದಾಯ ಪ್ರೈವೇಟ್ ಅನ್ಎಡೆಡ್ ಸ್ಕೂಲ್ ಇದ್ರೆ ಮಾತ್ರ ಅವರಲ್ಲಿರ್ತಕ್ಕಂಥ ಮಕ್ಕಳು ಆ ಒಂದು ಅನ್ಎಡೆಡ್ ಸ್ಕೂಲ್ಗೆ ಅಪ್ಲಿಕೇಶನ್ ಒಂದು ಕಾರಣ ಕಂದಾಯ ಗ್ರಾಮ ಅಂತ ಫಿಕ್ಸ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಪಕ್ಕದೂರಲ್ಲಿರ್ತಕ್ಕಂಥ ಮಕ್ಕಳು ಈ ಒಂದು ಶಾಲೆಗೆ ಅರ್ಜಿ ಹಾಕೋದಕ್ಕೆ ಅವ್ರು ಎಲಿಜಿಬಿಲಿಟಿ ಬರೋದಿಲ್ಲ. ಸಪೋಸ್ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆ ಒಂದು ಶಾಲೆ ಆ ಒಂದು ಊರು ಶಾಲಾ ರಹಿತ ಊರಾಗಿದ್ರೆ ಅಂತ ಆ ಒಂದು ಕಿಲೋಮೀಟರ್ ಬರ್ತಕ್ಕಂತ ಒಂದು ಅನುದಾನ ರಹಿತ ಶಾಲೆಗಳಲ್ಲಿ ಆರ್ಟಿಐ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಿಲಿಟಿ ಬರ್ತಾರೆ ಅವರು. ಸರಿ, ಈಗ 1 ಕಿಲೋಮೀಟರ್ ಮುಂದಿನ ದಿನಗಳಲ್ಲಿ ಏನಾದ್ರು 5 ಕಿಲೋಮೀಟರ್ ಅಥವಾ 10 ಕಿಲೋಮೀಟರ್ ಮಾಡಿಕೊಳ್ಳುವ ಸಾಧ್ಯತೆಗಳು ಏನಾದ್ರು ಇದೆಯಾ ಸರ್? ಸರ್ಕಾರ ಇವಾಗ ಹೇಳಿರ್ತಕ್ಕಂಥ ನಾರಾಜ್ನಲ್ಲಿ ಎಲ್ಲಾ ಒಂದು ಸೇಫ್ಟಿಗಳು ಫುಲ್ಫಿಲ್ ಆಗ್ತಕ್ಕಂಥದ್ದು ಕಷ್ಟ ರೀತಿಯಲ್ಲಿ, ಬಟ್ ಮುಂದೆ ಬರ್ತಕ್ಕ ದಿನಗಳಲ್ಲಿ ಆದ್ರೂ ಆಗ್ಬಹುದು. ಇವಾಗ ಒಂದು ಕನ್ಫರ್ಮ್ ಆಗಿ ಹೇಳೋದಕ್ಕೆ ಅವಕಾಶ ಇಲ್ಲ. ಮುಂದೆ ಸರ್ಕಾರ ಯಾವ ನಿರ್ಧಾರ ತಗೊಳ್ತಾರೆ ಆ ನಿರ್ಧಾರದ ಮೇಲೆ ಎಲ್ಲಿ ಕಂದಾಯ ಗ್ರಾಮ ಇಲ್ಲಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಶಾಲೆಗಳು ಸಹ ಸೀಟುಗಳು ಹಾಕೊಳ್ಳೋದಕ್ಕೆ ಕಂಪನಿ ಹಾಕೋದಕ್ಕೆ ಎಲ್ಪಿಟ್ ಮಾಡ್ತಕ್ಕಂಥ